सूर्यकांता वर्सेस चंद्रकांता, दुरासेसो से चंद्रकांता बर्थडे। वंदु दिना चंद्रकांता अवला फ्रेंड सोम्या बर्थडे गे होकता ले। पार्टी ली सोम्या बर्थडे गे बरो गिफ्ट नला नोडी आश्चर्य पट्टू और मनसोलगडे इरीती अनकोंता ले। ई सोम्या वन चमचा सक्रे कुडा कुडला अवलगे इष्टन गिफ्टा। हैप्पी बर्थडे सोम्या। ಅದರಲ್ಲಿ ಪಾರ್ಟಿಗೆ ಬರೋ ಒಬ್ರೊಬ್ರು ಗಿಫ್ಟ್ ತಗೊಂಡ್ ಬಂದಿರ್ತಾರೆ. ಛಾ, ಈ ರೀತಿ ಇಷ್ಟೊಂದ್ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಿದ್ರೆ ನಾನು ಕೂಡ ಬರ್ಡೇ ಮಾಡ್ಕೊಂತಿದ್ದೆ. ಹೇಗಾದ್ರೂ ಮಾಡಿ ಈ ಸಲ ಬರ್ಡೇ ಪಾರ್ಟಿ ಮಾಡ್ಲೇಬೇಕು, ಗಿಫ್ಟ್ಗಳನ್ನ ತಗೊಳ್ಳೇಬೇಕು ಅಂತ ಮನ್ಸೊಳಗಡೆ ಅನ್ಕೊಂಡು ಮರುದಿನ ಚಂದ್ರಕಾಂತ ಅವಳ ಬರ್ಡೇಗೆ ಯಾರ್ಯಾರನ್ನ ಕರಿಬೇಕು ಅಂತ ಪೇಪರ್ ಅಲ್ಲಿ ಬರ್ಕೊಂತಾ ಇದ್ಲು. ಅದನ್ನು ಗಮನಿಸಿದ ಸೂರ್ಯಕಾಂತ, ಏನ್ ಮಾಡ್ತಿದ್ಯೆ? ಏನೂ ಇಲ್ಲ ಅತ್ತೆ, ನನ್ ಬರ್ಡೇ ಪಾರ್ಟಿಗೆ ಯಾರ್ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಬರೀತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ತಲೆ ಮೇಲೆ ಕೈ ಇಟ್ಕೊಂಡು ಚಂದ್ರಕಾಂತ ಬರ್ಡೇ ಡೇಟ್ ನ ನಾಪಿಸ್ಕೊಂಡು ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾರೆ. ಹೌದು ಕಣೆ, ನಿನ್ ಹುಟ್ಟಬ್ಬ ಬರೋದಿಕ್ಕೆ ಇನ್ನೂ 9 ತಿಂಗಳಿದೆ ಅಲ್ವೇನೆ? ಹೌದತ್ತೆ, ಇನ್ನು ಜಸ್ಟ್ 9 ತಿಂಗಳೇ ಇದೆ, ಅದಕ್ಕೆ ಫುಲ್ ಪ್ಲಾನ್ ಮಾಡ್ತಿದ್ದೀನಿ. ಅದನ್ನು ಕೇಳಿದ ಸೂರ್ಯಕಾಂತ ಶಾಕ್ ಆಗಿ ಚಂದ್ರಕಾಂತನ ಕಣ್ ಕಣ್ ಬಿಟ್ಕೊಂಡು ಹಾಗೇ ನೋಡ್ಕೊಂಡು ನಿಂತು ಬಿಡ್ತಾರೆ. ಏನತ್ತೆ ಹಂಗ್ ನೋಡ್ತಿದ್ದೀರಾ? ಇದು ಹುಚ್ಚು ಕಣೆ, ಹುಚ್ಚು ಅಂತಾರೆ. ಯಾರಾದ್ರೂ ಬರ್ತ್ಡೇಗೆ 9 ತಿಂಗಳ ಮುಂಚೆನೆ ಪ್ಲಾನ್ ಮಾಡಿದ್ರೆ ಹುಚ್ಚಿ ಅಂತಾರಲ್ವೇನೆ. ಆ ಲಿಸ್ಟ್ ನ ಬರೆಯೋ ಬದಲು ಒಳ್ಳೆತನದಿಂದ ರಾಮಪಾರಾಯಣ ಮಾಡಿದ್ರೆ ಒಳ್ಳೇದಲ್ವೇನೆ? ರಾಮಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತೇನೋ ಅತ್ತೆ, ಆ ಪುಣ್ಯನ ಇಟ್ಕೊಂಡು ನಾನೇನ್ ಮಾಡ್ಲಿ? ಈ ಲಿಸ್ಟ್ ಬರೆದು ಬರ್ಡೇ ಪಾರ್ಟಿಗೆ ಎಲ್ಲಾರನ್ನು ಇನ್ವೈಟ್ ಮಾಡಿದ್ರೆ ಮಸ್ತ್ ಗಿಫ್ಟ್ ಬರುತ್ತಲ್ಲ. ಅದನ್ನು ಕೇಳಿದ ಸೂರ್ಯಕಾಂತ ಗಲ್ಲದ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ಸುಪ್ನಾತಿ, ಎಲ್ಲರೂ ಬರ್ಡೇನ ಅವ್ರಿಗೋಸ್ಕರ ಮಾಡ್ಕೊಂತಾರ ಕಣೆ, ಗಿಫ್ಟ್ಗೋಸ್ಕರ ಅಲ್ಲ. ಈ ರೀತಿ ಯಾಕೆ ತಯಾರಾಗಿದ್ಯಾ ಸುಪ್ನಾತಿ ಅಂತ ಹೇಳ್ತಾರೆ. ಹೋಗಿ ಅತ್ತೆ, ನಾನು ಏನ್ ಮಾಡಿದ್ರು ನಿಮ್ಗೆ ಇಷ್ಟನೇ ಆಗೋಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟಕ್ಕೆ ನಮ್ ಚಂದ್ರಕಾಂತ ಹುಚ್ಚು ಬಿಡ್ಲಿಲ್ಲ. ಬರ್ಡೇ ಹತ್ರ ಬರ್ತಿದ್ದಂಗೆ ಅವಳ ಆರ್ಭಾಟನೂ ಜಾಸ್ತಿ ಆಗ್ತಾ ಇತ್ತು. ಬರ್ಡೇಗೆ ಇನ್ನೂ 6 ತಿಂಗಳು ಮುಂಚೆನೆ ಬರ್ಡೇ ಶಾಪಿಂಗ್ ಮಾಡ್ಬಿಟ್ಲು. 3 ತಿಂಗಳು ಮುಂಚೆನೆ ಎಲ್ರಿಗೂ ಇನ್ವಿಟೇಷನ್ ಕಳಿಸ್ಬಿಡ್ತಾಳೆ. 1 ತಿಂಗಳು ಮುಂಚೆನೆ ಮನೆ ಪೂರ್ತಿ ಬಲೂನ್ ಇಂದ ಡೆಕೋರೇಟ್ ಮಾಡ್ತಾಳೆ. ಮನೆಯಲ್ಲಿ ಡೆಕೋರೇಷನ್ ನ ನೋಡಿದ ಸೂರ್ಯಕಾಂತ, ಏನೇ ಇದು, ನಿನ್ ಬರ್ತ್ಡೇಗಿನ್ನು 30 ದಿನ ಇದೆ ಅಲ್ವೇನೆ, ಇವಾಗ್ಲೇ ಡೆಕೋರೇಷನ್ ಮಾಡ್ಬಿಟ್ಟಿಯಲ್ಲ, ಯಾಕೆ ಧೂಳು ಹಿಡ್ಕೊಳಲ್ವೇನೆ? ಮುನ್ಸೂಚನೆ ಅತ್ತೆ, ಮುನ್ಸೂಚನೆ, ನೀವೇ ಹೇಳಿದಿರಲ್ಲ ಏನೇ ಒಂದ್ ಕೆಲ್ಸ ಮಾಡಿದ್ರು ಮುನ್ಸೂಚನೆ ಬೇಕು ಅಂತ, ಅದಕ್ಕೆ ಅಂತ ವಿನಯದಿಂದ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ, ಇದನ್ನ ಮುನ್ಸೂಚನೆ ಅಂತ ಹೇಳಲ್ವೇ, ದಡ್ಡತನ ಅಂತಾರೆ ದಡ್ಡತನ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ ಚಂದ್ರಕಾಂತ ಕೊಂಡ್ಕೊಂಡ ಹೊಸ ಮ್ಯೂಸಿಕ್ ಸಿಸ್ಟಮ್ ನ ನೋಡಿ ಈ ರೀತಿ ಕೇಳ್ತಾರೆ, ಇದನ್ ಯಾವಾಗ ಕೊಂಡ್ಕೊಂಡಿಯೆ? ಏನತ್ತೆ ಆ ರೀತಿ ಕೇಳ್ತಿದೀರಾ? ಪಾರ್ಟಿಗ್ ಬಂದವರೆಲ್ಲ ಖುಷಿಗೋಸ್ಕರ ಡ್ಯಾನ್ಸ್ ಆಡಲ್ವಾ ಏನು, ಅದಕ್ಕೆ ಈ ಮ್ಯೂಸಿಕ್ ಸಿಸ್ಟಮ್ ನ ತಗೊಂಡೆ. ಆಕ್ಚುಲ್ ಆಗಿ ಮಾಡರ್ನ್ ಸೊಸೆದಿರೆಲ್ಲ ಈ ರೀತಿ ಸಾಂಗ್ಸ್ ಕೇಳಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಕೊಂಡು ಮ್ಯೂಸಿಕ್ ಸಿಸ್ಟಮ್ ನ ಆನ್ ಮಾಡಿ ಆಜ್ ಮೇರ ಗರ್ಮೆ ಪಾರ್ಟಿ ಅನ್ನೋ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾಳೆ. ಅದನ್ನ ನೋಡಿದ ಸೂರ್ಯಕಾಂತ ಮನ್ಸೊಳಗಡೆ, ಹಾ, ಈ ಜನರೇಷನ್ ಸೊಸೆದಿರೆಲ್ಲ ಮಾಡರ್ನ್ ಅನ್ಕೊಂತಾರೇನೋ, ಜಸ್ಟ್ ಅವರು ಕೆಂಚಿರು ಅಷ್ಟೇ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಬರ್ಡೇಗೆ 15 ದಿವಸದ ಮುಂಚೆನೆ ಗೆಸ್ಟ್ ಗೋಸ್ಕರ ಏನೇನ್ ಅಡ್ಗೆ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ತಾಳೆ. ಬರ್ಡೇಗೆ ಇನ್ನೇನು ಒಂದೇ ಒಂದ್ ದಿನ ಇದೆ ಅನ್ನೋವಾಗ ಚಂದ್ರಕಾಂತ, ಅವಳ ಅಳುನ ಕೇಳಿಸ್ಕೊಂಡ ಸೂರ್ಯಕಾಂತ, ಏನಾಯ್ತೆ ಹುಡುಗಿ, ಯಾಕ ರೀತಿ ಅಳ್ತಿದ್ಯಾ? ಅತ್ತೆ, 3 ತಿಂಗಳ ಮುಂಚೆನೆ ಇವ್ರಿಗೆಲ್ಲ ನನ್ ಬರ್ಡೇ ಪಾರ್ಟಿ ಇನ್ವಿಟೇಷನ್ ಕಳಿಸ್ದೆ ಅಲ್ವಾ ಅತ್ತೆ, ಎಲ್ಲಿವರೆಗೂ ಒಬ್ಬರು ಕೂಡ ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಕಳ್ಸಿಲ್ಲ ಅತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಸೂರ್ಯಕಾಂತ ಅವ್ರ ತಲೆ ಚಚ್ಕೊಂಡು, ಅಯ್ಯೋ ಉಚ್ಚಿ ಸೊಸೆನೆ, ಅಡ್ವಾನ್ಸ್ ಬರ್ಡೇ ವಿಶಸ್ ಇರುತ್ತೆ ಆದ್ರೆ ಗಿಫ್ಟ್ ಇರಲ್ಲ ಕಣೆ, ಇನ್ನೊಂದು ಸಲ ಈ ರೀತಿ ಹುಚ್ಚು ಹುಚ್ಚು ವೇಷ ಹಾಕೊಂಡೆ ಅನ್ಕೋ, ನಿನ್ ಬರ್ಡೇ ಅಲ್ವೇ, ನಿನ್ನ ಸಾಯಿಸಿ ಡೆತ್ ಡೇ ಮಾಡ್ತೀನಿ
ಅಂತ ತಲೆ ಮೇಲೆ ನಾಲ್ಕು ಬಾರಿಸಿ ಹೋಗ್ತಾ ಹೋಗ್ತಾ ಏನೋ ಗೊಣಕೊಂಡೇ ಹೋಗ್ತಾರೆ. ಅಷ್ಟಕ್ಕೂ ಇವಳು ಏನು ಕಳ್ತಿದ್ದಾಳೆ ಅಂತ ನಾನು ಕೇಳ್ದೆ ಅಲ್ವಾ, ಅದು ನನ್ನ ತಪ್ಪು ಅಂತ ಅನ್ಕೊಂಡು ಹೊರಟೋಗ್ತಾರೆ. ಸೂರ್ಯಕಾಂತ ಹೋದ್ಮೇಲೆ ಚಂದ್ರಕಾಂತ ಮನ್ಸೊಳಗೆ, ಛೇ ನಮ್ಮ ಅತ್ತೆ ನನ್ನನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಹೋಗ್ಲಿ ಬಿಡು, ಇವತ್ತೇನೋ ಅಡ್ವಾನ್ಸ್ ಗಿಫ್ಟ್ ಬಂದಿಲ್ಲ ಅಂದ್ರು ನಾಳೆ ಬರ್ಡೇ ಗಿಫ್ಟ್ ಬರುತ್ತಲ್ವಾ, ಅಮ್ಮ ಇವಾಗ್ಲೇ ಹೋಗಿ ಬರ್ಡೇ ಪ್ರಿಪರೇಷನ್ಸ್ ಮಾಡ್ಬೇಕು ಅಂತ ಅನ್ಕೊಂಡು ಹೋಗಿ ಅವಳ ಬರ್ಡೇಗೆ ಎಲ್ಲಾನು ರೆಡಿ ಮಾಡ್ತಾಳೆ. ಮರುದಿನ ಅವಳ ಬರ್ಡೇ ಪಾರ್ಟಿಗೆ ಎಲ್ಲರೂ ಬರ್ತಾರೆ. ಅವ್ರ ಜೊತೆಗೆ ದೊಡ್ಡ ದೊಡ್ಡ ಗಿಫ್ಟ್ ಬಾಕ್ಸ್ಗಳನ್ನ ತಗೊಂಡ್ಬರ್ತಾರೆ. ಅದನ್ನು ನೋಡಿದ ಚಂದ್ರಕಾಂತ ಮನ್ಸೊಳಗೆ, ಅಮ್ಮ ನನ್ನ ಬರ್ಡೇ ಪಾರ್ಟಿ ಪ್ಲಾನ್ ಫುಲ್ ಸಕ್ಸಸ್ಫುಲ್ ಅನ್ಕೊಂತೀನಿ, ಈ ಗಿಫ್ಟ್ಗೋಸ್ಕರನೇ ಅಲ್ವಾ ಈ ನಾನು ಇಷ್ಟೊಂದ್ ದಿನ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದು ಅಂತ ಅನ್ಕೊಂತಾಳೆ. ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ಎಲ್ಲಾರು ಹೋದ್ಮೇಲೆ ಚಂದ್ರಕಾಂತ ಆ ಗಿಫ್ಟ್ ನೆಲ್ಲ ಓಪನ್ ಮಾಡಿ ನೋಡ್ತಾಳೆ. ಅವಳು ಅಳೋದನ್ ಕೇಳಿಸ್ಕೊಂಡಿದ್ದ ಅತ್ತೆ ಸೂರ್ಯಕಾಂತ, ಮತ್ತೇನಾಯ್ತೆ ಹುಡ್ಗಿ ಈ ರೀತಿ ಅಳ್ತಿದ್ಯಾ, ನೀನ್ ಅನ್ಕೊಂಡಂಗೆ ಎಲ್ಲಾರು ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಗಿಫ್ಟ್ ಕೊಟ್ರಲ್ವಾ. ಬಾಕ್ಸ್ ಏನೋ ಇದೆ ಅತ್ತೆ, ಆದ್ರೆ ಗಿಫ್ಟ್ ಇಲ್ವಲ್ಲ, ಖಾಲಿ ಬಾಕ್ಸ್ ನ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಎಲ್ಲರೂ. ಈ ಪಾರ್ಟಿಗೆ ಖರ್ಚು ಮಾಡಿದ ದುಡ್ಡು ಮಾಡಿದ ಶಾಪಿಂಗ್ ಎಲ್ಲ ವೇಸ್ಟ್ ಅತ್ತೆ ಅಂತ ಅತ್ಕೊಂಡು ಹೇಳ್ತಾಳೆ. ಅದನ್ನು ಕೇಳಿದ ಸೂರ್ಯಕಾಂತ, ಸೂರ್ಯಕಾಂತ ಅಳೋದನ್ನ ನೋಡಿ ಚಂದ್ರಕಾಂತ ಕೋಪ ಬರುತ್ತೆ. ನಾನ್ ಹಿಂಗ್ ಅಳ್ತಾ ಇರೋದನ್ನ ನೋಡಿದ್ರೆ ನಿಮಗ್ ನಗು ಬರುತ್ತೆ ಅತ್ತೆ. ಅದಕ್ಕೆ ಸೂರ್ಯಕಾಂತ, ನಗು ಬರ್ದೆ ಇನ್ನೇನೆ, ನೀನು ಅವ್ರ ಬರ್ಡೇ ಪಾರ್ಟಿಗೆ ಹೋದಾಗ ಖಾಲಿ ಬಾಕ್ಸ್ ಪ್ಯಾಕ್ ಮಾಡಿ ಗಿಫ್ಟ್ ಅಂತ ಹೇಳಿ ಅವ್ರು ಕೊಡೋಳಲ್ವೇನೆ, ಅದಕ್ಕೆ ಅವರು ನಿನಗೆ ಅದೇ ಕೆಲ್ಸನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ನಾವ್ ಯಾವ ಬೀಜ ಹಾಕ್ತಿವೋ ಅದೇ ಫಲ ಬರುತ್ತೆ ಅಂತ. ಆ ರೀತಿ ನಕ್ಕೊಂಡು ಹೇಳ್ತಿದ್ದಾಗ ಚಂದ್ರಕಾಂತಾಳಿಗೆ ಅವ್ರ ಅತ್ತೆ ಸೂರ್ಯಕಾಂತ ಮೇಲೆ ಇನ್ನು ಕೋಪ ಬಂದು, ನಗ್ತಿರಲ್ಲ ನಗಿ ನಗಿ, ನೆಕ್ಸ್ಟ್ ಟೈಮ್ ನಿಮ್ ಬರ್ಡೇ ಪಾರ್ಟಿ ಮಾಡಿದಾಗ ಗಿಫ್ಟ್ ಹೇಗ್ ಬರಲ್ವೋ ನಾನು ನೋಡ್ತೀನಿ ಅಂತ ಮನ್ಸೊಳಗ್ ಅನ್ಕೊಂತಾಳೆ. ಸೂರ್ಯಕಾಂತ ಮತ್ತೆ ಚಂದ್ರಕಾಂತ ಇಬ್ರು ಒಟ್ಟಿಗೆ ಕುತ್ಕೊಂಡು ಟಿವಿ ನೋಡ್ತಿದ್ರು. ಟಿವಿಯಲ್ಲಿ ಹಂಸ ಗಾಳಿಗೆ ಹಾರೋದನ್ನ ನೋಡಿ ಚಂದ್ರಕಾಂತ ಈ ರೀತಿ ಹೇಳ್ತಾಳೆ, ಹಬ್ಬ ಆ ಹಂಸ ಗಾಳಿಗೆ ಎಷ್ಟು ಚೆನ್ನಾಗಿ ಹಾರ್ತಿದೆ, ನಾನೇನಾದ್ರೂ ಈ ಪಕ್ಷಿ ತರ ಗಾಳಿಗೆ ಹಾರ್ತಿದ್ರೆ ಹೆಂಗಿರುತ್ತೆ, ಚೆನ್ನಾಗಿ ಆಕಾಶದಿಂದ ಈ ಊರೆಲ್ಲ ನೋಡ್ಬೋದು ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಸೂರ್ಯಕಾಂತ, ಎಲ್ಲಿಂದ ಬರುತ್ತೆ ಕಣೆ ನಿನ್ಗೆ ಈ ರೀತಿ ತಿಕ್ಕಲ್ ತಿಕ್ಕಲ್ ಆಲೋಚನೆಗಳು, ಅಯ್ಯೋ ಹೋಗಿ ಅತ್ತೆ ನಿಮಗ್ ನಾನ್ ಏನ್ ಹೇಳಿದ್ರು ಯಾವಾಗ್ಲೂ ತಾತ್ಸಾರ ಮಾಡ್ತೀರಾ, ಅಷ್ಟಕ್ಕೂ ನೀವೆಲ್ಲರೂ ತಿರುಗಿದ್ರೆ ಅಲ್ವಾ ನನ್ ಫೀಲಿಂಗ್ ಗೊತ್ತಾಗೋದು, ಹೊರಗಡೆ ಎರಡು ಹೆಜ್ಜೆ ಇಟ್ರೆ ಸಾಕು ಹಂಗೆ ಸುಸ್ತಾಗಿ ಬಿದ್ದೋಗ್ತೀರಾ. ಅದನ್ನು ಕೇಳಿಸ್ಕೊಂಡ ಸೂರ್ಯಕಾಂತಗೆ ಈಗೋ ಹರ್ಟ್ ಆಗುತ್ತೆ. ಆದ್ರಿಂದ ಸೂರ್ಯಕಾಂತ, ನೀನೇನೆ ನನಗ್ ಹೋಲಿಸ್ಕೊಂತ ಇದ್ಯಾ, ಆ ಬಾಹುಬಲಿಗೆ ಗೋಡೆ ಮೇಲಿರೋ ಹಲ್ಲಿ ಕಂಪೇರ್ ಮಾಡ್ದಂಗಿದೆ ನಿನ್ ಜೊತೆ ವ್ಯವಹಾರ ಅಂತ ನಗ್ತಾರೆ. ಅದಕ್ಕೆ ಚಂದ್ರಕಾಂತ ಬಾಯಿ ಮೇಲೆ ಬೆರಳಿಟ್ಕೊಂಡು ಸೂರ್ಯಕಾಂತ ಹತ್ರ, ನಿಮ್ಗೆ ಬರೀ ತಾತ್ಸರ ಮಾತ್ರ ಅಲ್ಲ ಕೊಬ್ಬು ಜಾಸ್ತಿ, ಹೇಳ್ಕೋ ಹೇಳ್ಕೋ, ಜಸ್ಟ್ ನೆಲದ ಮೇಲೆ ನಡ್ಕೊಂಡು ಊರನ್ ನೋಡಿದ್ ನಿನಗೆ ಇಷ್ಟ್ ಕೊಬ್ಬಿರ್ಬೇಕಂದ್ರೆ ಗಾಳಿಲಿ ಪಕ್ಷಿಗಳ ಜೊತೆ ಸೇರ್ಕೊಂಡು ಹಾರಾಡ್ಕೊಂಡು ಊರೆಲ್ಲ ನೋಡಿದ್ ನನಗೆಷ್ಟಿರ್ಬೇಕು ಕಣೆ ಕೊಬ್ಬಿದ ಸೊಸೆ. ಅದನ್ನು ಕೇಳಿದ ಚಂದ್ರಕಾಂತ ಆಶ್ಚರ್ಯ ಪಟ್ಟು, ಹಾ ಏನತ್ತೆ ಏನೋ ಹೇಳಿದ್ರಲ್ಲ, ನೀವು ಗಾಳಿಲಿ ಪಕ್ಷಿ ಜೊತೆ ಹಾರಾಡಿದ್ರ? ಪಕ್ಷಿಗಳ ಜೊತೆ ಹಾರಾಡೋದೇನು, ನಾನು ಅವುಗಳ ಜೊತೆ ಮಾತಾಡ್ದೆ, ಅವು ಏನ್ ಮಾತಾಡ್ಕೊಂತವೆ ಅನ್ನೋದು ಕೇಳಿಸ್ಕೊಂಡೆ, ಇನ್ನೂ ಎಷ್ಟೋ ಮಾಡಿದೀನಿ. ಅದನ್ನು ಕೇಳಿದ ಚಂದ್ರಕಾಂತ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿ, ಹಾ ಅತ್ತೆ ಅತ್ತೆ ಅಷ್ಟಕ್ಕೂ ಆ ರೀತಿ ಹೆಂಗಾರದ್ರಿ, ಪ್ಲೀಸ್ ಅತ್ತೆ ಹೇಳಿ ಅತ್ತೆ. ಅದಕ್ಕೆ ಸೂರ್ಯಕಾಂತ, ಇರೇ ಇರೇ ಅಷ್ಟು ಕಂಗಾಲೇನಕ್ಕೆ, ಏನಾದ್ರೂ ಒಂದ್ ವಿಷಯ ಹೇಳಿದ್ರೆ ಸಾಕು ನಿಲ್ಸೋದೇ ಇಲ್ಲ ಅಂತ ಹೇಳಿ ಅವರು ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಮ್ಯಾಜಿಕ್ ಡ್ರೆಸ್ ನ ತೆಗೆದು ಚಂದ್ರಕಾಂತಗೆ ತೋರಿಸ್ತಾ ಈ ರೀತಿ ಹೇಳ್ತಾರೆ,
ಇಲ್ ನೋಡು, ಇದು ಮ್ಯಾಜಿಕ್ ಡ್ರೆಸ್. ಇದೇನಾದ್ರೂ ಹಾಕೊಂಡ್ರೆ ನಾವು ಕೂಡ ಪಕ್ಷಿಗಳ ತರ ಹಾರಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಪಕ್ಷಿಗಳ ಜೊತೆ ಮಾತಾಡ್ಬೋದು, ಇನ್ನು ಅವುಗಳು ಏನ್ ಮಾತಾಡುತ್ತೋ ಅದನ್ನ ಕೇಳಿಸ್ಕೋಬಹುದು. ಇದನ್ನೆಲ್ಲ ಕೇಳಿ ಚಂದ್ರಕಾಂತ ಕಣ್ಣು 1000 ವಾಟ್ಸ್ ಬಲ್ಬ್ ತರ ಹೊಳಿತಿತ್ತು. ಅವಳು ಕೂಡ ಆ ಡ್ರೆಸ್ ನ ಹಾಕೊಂಡು ಗಾಳಿಯಲ್ಲಿ ತೇಲಾಡ್ಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಅದರಿಂದ ಸೂರ್ಯಕಾಂತನ ಈ ರೀತಿ ಕೇಳ್ತಾಳೆ. ಹಾಯ್ ಅತ್ತೆ, ಅತ್ತೆ ಒಂದೇ ಒಂದ್ಸಲ ಈ ಡ್ರೆಸ್ ಹಾಕೊಂಡು ಊರೆಲ್ಲ ರೌಂಡ್ ಹೊಡ್ಕೊಂಡ್ ಬರ್ತೀನಿ ಅತ್ತೆ, ಪ್ಲೀಸ್ ಅತ್ತೆ. ಆಗ ಸೂರ್ಯಕಾಂತ, ನಾನ್ ಕೊಡಲ್ಲ ಕಣೆ, ನಿನಗೇನೇ ಕೊಟ್ರು ಏನಾದ್ರೂ ಎಡವಟ್ ಕೆಲಸ ಮಾಡ್ಕೊಂಡ್ ಬರ್ತೀಯ. ಪ್ಲೀಸ್ ಅತ್ತೆ, ಇದು ಒಂದ್ಸಲ ಕೊಡಿ, ಏನು ಎಡವಟ್ ಮಾಡಲ್ಲ ಅತ್ತೆ, ಪ್ಲೀಸ್ ಅತ್ತೆ ಅಂತ ಚಂದ್ರಕಾಂತ ಸೂರ್ಯಕಾಂತ ಹತ್ರ ಈ ರೀತಿ ಬೇಡ್ಕೊಳ್ತಾಳೆ. ಆಗ ಚಂದ್ರಕಾಂತ ಗೋಳನ್ನ ತಡ್ಕೊಳಕಾಗ್ದೆ ಸೂರ್ಯಕಾಂತ ಚಂದ್ರಕಾಂತಾಳಿಗೆ ಆ ಮ್ಯಾಜಿಕ್ ಡ್ರೆಸ್ ನ ಕೊಡ್ತಾರೆ. ಅದನ್ನ ಹಾಕೊಂಡು ಚಂದ್ರಕಾಂತ ಹಾಗೆಯೇ ಗಾಳಿಯಲ್ಲಿ ಹಾರಾಡ್ತಾಳೆ. ಅಯ್ಯಯ್ಯೋ, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಹಬ್ಬಬ್ಬಾ, ಕನಸು ಇದು, ನನಸು ಇದು. ಚಂದ್ರಕಾಂತ ಮಾತ್ರ ಎಷ್ಟು ಸಂತೋಷದಿಂದ ಗಾಳಿಯಲ್ಲಿ ತೇಲ ಆಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸೂರ್ಯಕಾಂತ ಮನೆ ಹೊರಗಡೆ ಬಂದು ನೋಡ್ತಾರೆ. ಚಂದ್ರಕಾಂತ ಇನ್ನು ಗಾಳಿಯಲ್ಲಿ ಹಾರಾಡೋದನ್ನ ನೋಡಿ ಸೂರ್ಯಕಾಂತ ಕೇಳ್ತಾರೆ, ಏ ಹುಡುಗಿ, ಹಾರಾಡಿದ್ ಸಾಕು, ಇಳಿ ಕೆಳಗಡೆ. ಇಷ್ಟು ವಯಸ್ಸಾದ್ರೂ ಇನ್ನು ಹುಡುಗಾಟ ಮಾತ್ರ ಹೋಗಿಲ್ಲ, ಇವತ್ತು ಕೂಡ ಏನೋ ಎಡವಟ್ ಮಾಡ್ತಾಳೆ ಅನ್ಸುತ್ತೆ. ಏ ಹುಡುಗಿ ಜೋಪಾನ, ಇವತ್ತೇನಾದ್ರೂ ಎಡವಟ್ ಮಾಡಿದ್ರೆ ನೋಡು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಚಂದ್ರಕಾಂತ ಮಾತ್ರ ಯಾವುದನ್ನು ಕೇಳಿಸ್ಕೊಂಡೆ ಆರಾಮಾಗಿ ಗಾಳಿಲಿ ಪಕ್ಷಿ ತರ ಎಂಜಾಯ್ ಮಾಡ್ತಿರ್ತಾಳೆ. ಆಗ ಆ ಕಡೆ ಬಂದ ಎರಡು ಹಂಸ ಚಂದ್ರಕಾಂತನ ನೋಡಿ ಹೆದರ್ಕೊಳ್ಳುತ್ತೆ. ವಿಪರೀತ ನಡುತ್ತಾ ಇರೋ ಹಂಸಗಳನ್ನ ನೋಡಿ ಚಂದ್ರಕಾಂತ ಜೋರಾಗಿ ನಗ್ತಾಳೆ. ಯಾಕ ಹಂಗ ಎದ್ರಕೊಳ್ತಿದೀರಾ, ಹಾರಾಡೋ ಮನುಷ್ಯರನ್ನ ಯಾವತ್ತ ನೀವ್ ನೋಡಿಲ್ವಾ? ಅಷ್ಟಕ್ಕೂ ನಾನು ಮನುಷ್ಯಳಲ್ಲ, ದೇವತೆ ಅಂತ ಹೇಳಿ ಜೋರಾಗಿ ನಗ್ತಾಳೆ. ಚಂದ್ರಕಾಂತಾಳ ಮಾತು ಕೇಳಿ ಆ ಎರಡು ಹಂಸಗಳಿಗೆ ಈಗೋ ಹರ್ಟ್ ಆಗುತ್ತೆ. ಅದ್ರಿಂದ ಆ ಎರಡು ಹಂಸಗಳಿಗೆ ಚಂದ್ರಕಾಂತ ಮೇಲೆ ಕೋಪ ಬರುತ್ತೆ. ಅದ್ರಲ್ಲಿ ಒಂದು ಹಂಸ ಇನ್ನೊಂದು ಹಂಸಕ್ಕೆ ಈ ರೀತಿ ಹೇಳುತ್ತೆ, ಏನೇ ಇವಳು ನಮ್ಮ ಏರಿಯಾಗೆ ಬಂದು ನಮ್ ಬಗ್ಗೆನೆ ಈ ರೀತಿ ಕೊಬ್ಬಿಂದ ಮಾತಾಡ್ತಿದ್ದಾಳೆ. ಆಗ ಇನ್ನೊಂದು ಹಂಸ, ಇದಕ್ಕೆ ಹಿಂಗಲ್ಲ, ಹೇಗಾದ್ರೂ ಮಾಡಿ ಇವಳಿಗೆ ಬುದ್ಧಿ ಕಲಿಸ್ಬೇಕು, ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಆ ಹಂಸ ಚಂದ್ರಕಾಂತ ಹತ್ರ ಈ ರೀತಿ ಹೇಳುತ್ತೆ. ಓಯ್, ನೀವು ದೇವತೆನಾ? ಅಂದ್ರೆ ನಿಮ್ಗೆ ನಿಧಿ ಎಲ್ಲಿದೆ ಅಂತ ಗೊತ್ತಿರ್ಬೇಕು ಅಲ್ವಾ ಅಂತ ಹೇಳುತ್ತೆ. ಅದನ್ನು ಕೇಳಿದ ಚಂದ್ರಕಾಂತ ಆಸೆಯಿಂದ ಹಂಸ ಹತ್ರ ಈ ರೀತಿ ಕೇಳ್ತಾಳೆ, ಏನು ನಿಧಿನಾ, ಎಲ್ಲಿ? ಆಗ ಹಂಸ ಈ ರೀತಿ ಹೇಳುತ್ತೆ, ಹೌದು ನಿಧಿನೇ, ಯಾಕೆ ನಿನಗೆ ಗೊತ್ತಿಲ್ವಾ ಅದೆಲ್ಲಿದೆ ಅಂತ? ಸರಿ ಬಿಡು, ನಾನೇ ತೋರಿಸ್ತೀನಿ ನಿನ್ಗೆ, ಆದ್ರೆ ನೀನು ನಮ್ ಜೊತೆ ಫಾಸ್ಟ್ ಆಗಿ ಬರ್ಬೇಕು, ಕತ್ಲಾಗೋದ್ರೊಳಗೆ ನಾವು ತಲುಪಬೇಕು ಅಂತ ಹೇಳುತ್ತೆ. ಆಗ ಚಂದ್ರಕಾಂತ ಸರಿ ಅಂತ ಹೇಳಿ ಆ ಎರಡು ಹಂಸಗಳ ಹಿಂದೆ ಫಾಸ್ಟ್ ಆಗಿ ಫಾಲೋ ಆಗ್ತಾಳೆ. ಸಡನ್ ಆಗಿ ಎರಡು ಹಂಸಗಳು ಬೇರೆ ಬೇರೆ ದಿಕ್ಕಿಗೆ ಹೊರಟೋಗುತ್ತೆ. ವೇಗವಾಗಿ ಬರ್ತಾ ಇದ್ದ ಚಂದ್ರಕಾಂತ ಇಬ್ಬರಲ್ಲಿ ಯಾರನ್ನ ಫಾಲೋ ಆಗ್ಬೇಕು ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ಮುಂದೆ ಇರೋ ಮರಕ್ಕೆ ಗುದ್ದಕೊಂತ ಮರದಲ್ಲಿದ್ದ ಕೊಂಬೆಗಳು ತಾಕಿ ಅವಳ ಮ್ಯಾಜಿಕ್ ಡ್ರೆಸ್ ಕಿತ್ತೋಗುತ್ತೆ. ಅದ್ರಿಂದ ಚಂದ್ರಕಾಂತ ಮರದ ಕೊಂಬೆಗಳನ್ನ ಇಟ್ಕೊಂಡು ಹಾಗೆ ಗಾಳಿಯಲ್ಲಿ ತೇಲಾಡ್ತಿರ್ತಾಳೆ. ಚಂದ್ರಕಾಂತನ ಆ ರೀತಿ ನೋಡಿದ ಹಂಸ ಚಂದ್ರಕಾಂತ ಹತ್ರ ಈ ರೀತಿ ಹೇಳುತ್ತವೆ, ಏನಕ್ಕ ದೇವತೆ ಅಂದೆ, ಎಲ್ಲಿ ಹಾರಾಡು ಹಾರಾಡು ಹಾರಾಡು, ದೇವತೆ ಅಂತೆ ದೇವತೆ, ಈ ರೀತಿ ಅವ್ರನ್ನ ಎಷ್ಟು ನೋಡಿಲ್ಲ ಅಂತ ನಕ್ಕೊಂಡು ಅಲ್ಲಿಂದ ಹೊರಟೋಗುತ್ತವೆ. ಚಂದ್ರಕಾಂತ ಹತ್ಕೊಂಡೆ ಮೆತ್ತಗೆ ಆ ಕೊಂಬೆಗಳನ್ನ ಇಟ್ಕೊಂಡು ಕೆಳಗಿಳಿತಾಳೆ. ಹತ್ಕೊಂಡೇ ನಡ್ಕೊಂಡು ತುಂಬಾ ಕಷ್ಟಪಟ್ಟು ಮನೆಗೆ ತಲುಪ್ತಾಳೆ. ಚಂದ್ರಕಾಂತ ಮುಖನ ನೋಡಿದ ಸೂರ್ಯಕಾಂತಾಳಿಗೆ ಎಲ್ಲ ಅರ್ಥ ಆಗುತ್ತೆ. ಏನು ಮತ್ತೆ ಎಡವಟ್ ಮಾಡಿದ್ಯಾಲ್ವಾ ನೀನೋ ನಿನ್ ಮಕ್ಕಳಾಟನೋ ಅಂತ ಚಂದ್ರಕಾಂತನ ನೋಡಿ ನಗ್ತಾರೆ ಸೂರ್ಯಕಾಂತ. ಆಗ ಚಂದ್ರಕಾಂತ ಮನ್ಸೊಳಗಡೆ,
ನಾನು ಇಷ್ಟು ಸುಸ್ತಾಗಿ ಕಷ್ಟಪಟ್ಟು ಮನೆಗೆ ಬಂದ್ರೆ ನನ್ನ ನೋಡಿ ನಗ್ತೀರಾ ನೀವು? ಮಾಡ್ತೀನಿ ನಿಮ್ಗೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆವಾಗ ತೋರಿಸ್ತೀನಿ ನಿಮ್ಗೆ.